ಕೆರೆಬೈಲ್ನಲ್ಲಿ ವಸತಿ ಸಮುಚ್ಚಯಗಳ ಕೊಳಚೆ ನೀರು ಕೊಳವೆ ಬಾವಿಗೆ ಸೇರುತ್ತಿದ್ದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ. ತೊಕೋಟು ಪರಿಸರದ ಜನತೆ ಹೆದ್ದಾರಿ ಇಲಾಖೆಯ ಬುಲ್ಡೋರ್ಚರ್ಗಳ ಅವಾಂತರದಿಂದ ಕಂಗೆಟ್ಟಿರುವಾಗಲೇ ಇದೀಗ ಕೆರೆಬೈಲ್ ನಾಗನಕಟ್ಟೆ ಬಳಿಯಲ್ಲಿ ಪೇರಿಸಲ್ಪಟ್ಟಿರುವ ಕೊಳಚೆ ನೀರು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ. ಆದರೆ ಈ ನೀರು ಚರಂಡಿ ಸೇರಿದರೆ ದೊಡ್ಡ ಆತಂಕವಿರಲಿಲ್ಲ. ಬದಲಾಗಿ ಈ ದುರ್ನಾತ ಬೀರುವ ನೀರು ಸೇರುತ್ತಿರುವುದು ಸಾವಿರಾರು ಮಂದಿ ಕುಡಿಯುವ ಬೋರ್ವೆಲ್ ನೀರಿಗೆ. ಅಂತೂ ಇಂತೂ ಎಲ್ಲರ ಪ್ರಶ್ನೆ, ಇನ್ನೂ ಒಳಚರಂಡಿ ಇಲ್ಲದ ಕಲ್ಲಾಪು ಬಳಿ ಫ್ಲ್ಯಾಟ್ ಕಟ್ಟಲು ಅನುಮತಿ ನೀಡಿದ್ದಾದರೂ ಯಾರೆಂದು. ಪುರಸಭೆ ಈ ಬಗ್ಗೆ ಚಕಾರ ಎತ್ತುತ್ತಿಲ್ಲ. ಯಾಕೆಂದರೆ ಈ ಕೊಳಚೆ ನೀರನ್ನು ಯಾವ ನದಿಗೆ ಬಿಡುವುದೆಂದು ಪುರಸಭೆ ಅಧಿಕಾರಿಗಳಿಗೆ ಇನ್ನೂ ತಿಳಿಯದೆ ಕಂಗಾಲಾಗಿದ್ದಾರೆ. ಸ್ಥಳೀಯರು ಉಳ್ಳಾಲ ಪೊಲೀಸರಿಗೆ ದೂರು ನೀಡಿದ್ದಾರೆ. ತಕ್ಷಣ ಕೊಳಚೆ ನೀರನ್ನು ತಡೆಯುವಂತೆ ಪೊಲೀಸ್ ಅಧಿಕಾರಿಗಳು ಪುರಸಭೆಗೆ ಸೂಚನೆ ನೀಡಿದ್ದಾರೆ. ಆದರೂ ಈವರೆಗೆ ಪುರಸಭೆಯವರು ಎಚ್ಚೆತ್ತುಕೊಂಡಿಲ್ಲ ಎಂದು ಸ್ಥಳೀಯ ನಿವಾಸಿ ಅರುಣ್ ಕುಮಾರ್ ದೂರಿದರು. ನೈಜ ಸಮಸ್ಯೆ ಇಲ್ಲಿ ಪರಿಸರದಲ್ಲಿ ಒಂದು ಕುಡಿಯುವ ನೀರಿನ ಬೋರ್ವೆಲ್ ಪುರಸಭೆ ವ್ಯಾಪ್ತಿಯಿಂದ ಮಾಡಿರುತ್ತಾರೆ. ಈ ಪುರಸಭೆ ವ್ಯಾಪ್ತಿಯ ಈ ಕಲ್ಲಾಪು ಪಟ್ಲ ಮತ್ತು ಅಂಬಟಡಿ ಪ್ರದೇಶಕ್ಕೆ ಹೋಗುವಂಥ ಈ ನೀರು ಇಲ್ಲಿ ಕಲುಷಿತಗೊಂಡು ಜನರು ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಪುರಸಭೆ ಅಧಿಕಾರಿಯವರಿಗೆ ಮತ್ತು ಪುರಸಭೆಯ ಆರೋಗ್ಯಾಧಿಕಾರಿಯವರ ಗಮನಕ್ಕೆ ಕೂಡ ತಂದರೂ ಕೂಡ ಇದಕ್ಕೆ ಯಾವುದೇ ರೀತಿಯ ಸೂಕ್ತವಾದ ಕ್ರಮವನ್ನು ಕೈಗೊಂಡಿರುವುದಿಲ್ಲ. ಈ ಸಾರ್ವಜನಿಕರ ನೆಲೆಯಲ್ಲಿ ನಾವು ಅವರಿಗೆ ಒಂದು ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ. ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಯವರು ಕೂಡ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ಪುರಸಭೆಗೆ ಒಂದು ಇಂಟಿಮೇಷನನ್ನು ಕೂಡ ಕಲಿಸಿದ್ದಾರೆ. ಆದರೂ ಕಲಿಸಿದರೂ ಕೂಡ ಸಂಬಂಧಪಟ್ಟಂಥ ಇಲ್ಲಿ ಫ್ಲ್ಯಾಟ್ನಿಂದ ಬರುವಂಥ ಕೊಳಚೆ ನೀರನ್ನು ನಿಲ್ಲಿಸುವಲ್ಲಿ ಕ್ರಮ ಕೈಗೊಳ್ಳಲು ಇವರಿಂದ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಬೇಕಾಗಿ ನಾವು ಇನ್ನು ಈ ಮಾಧ್ಯಮದವರ ಮುಖಾಂತರ ಇವರಲ್ಲಿ ಇನ್ನೊಮ್ಮೆ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇನ್ನು ಇದರಲ್ಲಿ ಕೂಡ ನಮಗೆ ಜಯ ಸಿಗದಿದ್ದರೆ ನಾವು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿ ಅವರನ್ನು ಸಂಪರ್ಕಿಸಿ ಇದಕ್ಕೆ ಒಂದು ನಾಂದಿಯನ್ನು ಆಡಬೇಕಂತೇಳಿ ನಾವು ಅಪೇಕ್ಷಿಸುತ್ತೇವೆ. ಮಾಧ್ಯಮದಲ್ಲಿ ಸುದ್ದಿ ಆಗುವುದಕ್ಕಿಂತ ಮುಂಚಿತವಾಗಿಯೇ ನೀರನ್ನು ತೆರವು ಮಾಡಬೇಕೆಂದು ಪುರಸಭೆ ಅಧಿಕಾರಿಗಳು ಬುಧವಾರ ಮಧ್ಯಾಹ್ನವೇ ಸ್ಥಳಕ್ಕೆ ಆಗಮಿಸಿದ್ದು ಯಾರು ನೀರು ಬಿಡುತ್ತಿದ್ದಾರೋ ಅವರಿಗೆ ಅದು ಮತ್ತೆ ತಲುಪುವಂತೆ ಕೊಳವೆಯನ್ನೇ ಬಂದ್ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಆದರೆ ಇದು ಪರಿಹಾರವಲ್ಲ ಎಂದು ಸಂತ್ರಸ್ತರ ಅಭಿಮತವಾಗಿದೆ. ಕರಾವಳಿ ಪ್ರದೇಶದ ಅಲ್ಪಸಂಖ್ಯಾತರ ಸಮುದಾಯಗಳ ಸುರಕ್ಷತೆಯನ್ನು ಕಾಪಾಡುವ ಸಲುವಾಗಿ ಕರಾವಳಿ ಪ್ರದೇಶಕ್ಕೆ ಕೇಂದ್ರ ಸರ್ಕಾರದಿಂದ ವಿಶೇಷ ನೆರವಿನ ಭರವಸೆಯನ್ನು ಗೃಹ ಸಚಿವ ಪಿ ಚಿದಂಬರಂ ನೀಡಿದ್ದಾರೆ ಎಂದು ನ್ಯಾಯಮೂರ್ತಿ ಎಂಎಫ್ ಸಲ್ತಾನಾ ತಿಳಿಸಿದ್ದಾರೆ. ಕಳೆದೊಂದು ವಾರದ ಅವಧಿಯಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್, ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ, ಗೃಹ ಸಚಿವ ಪಿ ಚಿದಂಬರಂ, ಕಾನೂನು ಸಚಿವ ವೀರಪ್ಪ ಮೊಯ್ಲಿ, ಅಲ್ಪಸಂಖ್ಯಾತ ಸಚಿವ ಸಲ್ಮಾನ್ ಖುರ್ಷೀದ್ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಎಂ ಕೃಷ್ಣರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿದ ನ್ಯಾಯಮೂರ್ತಿ ಎಂಎಫ್ ಸಲ್ದಾನಾ ಅಲ್ಪಸಂಖ್ಯಾತರ ಮೇಲಾಗಿರುವ ಅತ್ಯಾಚಾರಗಳ ಕುರಿತಂತೆ ಸಾರ್ವಜನಿಕ ವಿಚಾರಣಾ ಟ್ರಿಬ್ಯುನಲ್ ನಡೆಸಿದ ತನಿಖೆಯ ವರದಿಯನ್ನು ಅವರೆಲ್ಲರಿಗೂ ಸಲ್ಲಿಸಿದ್ದಾರೆ. ಈ ಸಂಬಂಧ ಬುಧವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ನ್ಯಾಯಮೂರ್ತಿ ಎಂಎಫ್ ಸಲ್ದಾನಾ, ಪ್ರಧಾನಿಯವರನ್ನು ಭೇಟಿಯಾದಾಗ ಡಾಕ್ಟರ್ ಸಿಂಗ್ ರಾಜ್ಯದ ಜನತೆಗೆ ವಿಶೇಷ ಅಭಯವೊಂದನ್ನು ನೀಡಿದ್ದಾರೆ. ಕೇಂದ್ರ ಸರ್ಕಾರವು ಕರಾವಳಿಯ ಎಲ್ಲ ನಾಗರಿಕರ, ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತ ಮತ್ತು ದುರ್ಬಲ ವರ್ಗಗಳ ಜನರ ಕಲ್ಯಾಣ ಮತ್ತು ಭದ್ರತೆಗಳನ್ನು ಖಾತ್ರಿಪಡಿಸುವುದೆಂದು ಭರವಸೆ ಕೊಟ್ಟಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ನ್ಯಾಯಮೂರ್ತಿ ಎಂಎಫ್ ಸಲ್ದಾನಾ ತಿಳಿಸಿದ್ದಾರೆ. ಕರಾವಳಿ ಪ್ರದೇಶದ ಅಲ್ಪಸಂಖ್ಯಾತ ಸಮುದಾಯಗಳ ಸುರಕ್ಷಿತತೆಯನ್ನು ಕಾಪಾಡುವ ಸಲುವಾಗಿ ಯಾವುದೇ ಬೆಲೆ ತೆರಲು ಸಿದ್ಧವೆಂದು ಗೃಹ ಸಚಿವ ಚಿದಂಬರಂ ರವರು ಬಹಳ ಸ್ಪಷ್ಟ ವಾಕ್ಯಗಳಲ್ಲಿ ಹೇಳಿದ್ದಾರೆ. ಅಗತ್ಯ ಬಿದ್ದಲ್ಲಿ ಮೈಸೂರಿನಲ್ಲಿ ಮಾಡಿದಂತೆ ಕೇಂದ್ರ ಸರ್ಕಾರವೇ ಖುದ್ದು ಹಸ್ತಕ್ಷೇಪ ಮಾಡಲಿದೆ ಎಂದು, ವಿಶೇಷ ಪಡೆಗಳನ್ನು ನಿಯೋಜಿಸಲಿದೆ ಎಂದು ಪುನರುಚ್ಚರಿಸಿದ್ದಾರೆ ಎಂದು ಅವರು ವಿವರ ನೀಡಿದರು. ರಾಜ್ಯ ಸರ್ಕಾರಿ ಯಂತ್ರ ಕೋಮುವಾದಿಗಳೊಂದಿಗೆ ಗುರುತಿಸಿಕೊಂಡು ಅಲ್ಪಸಂಖ್ಯಾತ ಸಮುದಾಯಗಳ ಮೇಲೆ, ಅವರ ಪ್ರಾರ್ಥನಾ ಸ್ಥಳಗಳ ಮೇಲೆ ಹಿಂಸೆಯನ್ನು ಹರಬಿಡುತ್ತಿರುವುದು ಕಂಡಾಗ ಕರಾವಳಿ ಪ್ರದೇಶದವನೇ ಆದ ತನಗೆ ಅತೀವ ಸಂಕಟವಾಯಿತೆಂದು ಕಾನೂನು ಸಚಿವರಾದ ಮೊಯ್ಲಿ ಅವರು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಅತ್ಯಂತ ಗಂಭೀರ ಮಾನವ ಹಕ್ಕು ಉಲ್ಲಂಘನೆಗಳು ನಡೆದಿರುವ ಈ ಸಂದರ್ಭದಲ್ಲಿ ಬಲಿಪಶುಗಳ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಪೂರ್ತಿ ವಿಫಲವಾಗಿರುವ ಇಲ್ಲಿನ ಕೆಳಹಂತದ ನ್ಯಾಯಾಂಗವನ್ನು ಕಟುವಾಗಿ ಟೀಕಿಸಿದ್ದಾರೆ. ಸರ್ಕಾರವು ಸೂಕ್ತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಿದೆ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಎಂಎಫ್ ಸಲ್ದಾನಾ ವಿವರ ನೀಡಿದರು.
we require, if something is wrong, you require protection. Because if the law and order breaks down in a particular region, there will be not, there will be thefts, there will be attacks, there will be all sorts of things. Now, from that point of view, because basically, I mean, all of this doesn't come so much under the home, it comes more under the law enforcement. This was one, but what I went to Dr. Moily for mainly was, ಸುದ್ದಿಗೋಷ್ಠಿಯ ಈ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಿಯುಸಿಎಲ್ನ ರಾಜ್ಯಾಧ್ಯಕ್ಷರಾದ ಪಿ ಬಿ ಡೇಸ್ ಅವರು ನೀಡಿದರು. ಸುದ್ದಿಗೋಷ್ಠಿಯ ಈ ಸಂದರ್ಭದಲ್ಲಿ ಕರಾವಳಿ ಅಲೆ ಪತ್ರಿಕೆಯ ಸಂಪಾದಕರಾದ ಬಿ ವಿ ಸೀತಾರಾಮ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.